ಬಂದ ಅವ್ರ ಇಲ್ಲಿ ನಾಲ್ಕು ಮಂದಿ ಇಲ್ಲೇ ನಿಂತ ಮನೆಗೆ ಬಂದಿದ್ದೀರಿ ಸರ್, ಅದೇ ಆಟೋ ಹಚ್ಚಿದ್ದಾರೆ ಹೇಳಿದ್ದಾರೆ ಸರ್ ಅವ್ರಿಗೆ. ಏನ ಲೆಟರ್ನು ಕೊಟ್ಟಿಲ್ಲ, ಒಟ್ಟಾಗಿ ಲೆಟರ್ನು ಕೊಟ್ಟಿಲ್ಲ, ಮೆಸೇಜ್ನು ಕಳಿಸಿಲ್ಲ, ಏನು ಕಳಿಸಿಲ್ಲ ಸರ್. ಬಂದ ಬೆಳಗ್ಗೆ ಒಂದು 9-10 ಗಂಟೆ ಸರ್ ಬೆಳಗ್ಗೆ ಬಂದ ಅವ್ರು ಏನ್ ಮಾಡಿದ್ರು, ಬಂದೆ ಬಾ ಕಾಂತೇಶ್ ಅಂತ ಕರ್ಕೊಂಡು 4 ದಿವಸ ಅವ್ರ ಜೊತೆನೆ ಮಾತಾಡ್ತಾರ, ಎಲ್ಲ ಮಾತಾಡತ್ತಾರೆ ಸರ್ 4 ದಿವಸದಿಂದ. ಇವತ್ತು ನಿಮ್ಮ ಶುಕ್ರವಾರ ದಿನ ಬಂದು ಬಾ ಕಾಂತೇಶ್ ಅಂತ ಕರ್ಕೊಂಡೋಗಿ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿಂದ ಕೋಟಿ ಕರ್ಕೊಂಡೋಗಿ ಒಂದ್ ದಿವಸ ಅಲ್ಲೇ ಸ್ಟೇ ಮಾಡಿದ್ದೆ. ನಾನು ಕೆಲಸ ಹೋಗಿದ್ದೀರಿ, ಅಲ್ಲಿಂದ ಕೋಟಿನ ಅಟೆಂಡ್ ಮಾಡಿ ನಾನು ಅಲ್ಲಿ ಸಂಜೆ ಮಠ ಇದ್ದೆ. ಅಲ್ಲಿಂದ ಅವ್ರು ಸಭೆ ಅಲ್ಲಿ ಮಾತಾಡಿದ್ದೀರಿ, ನಾ ಅಲ್ಲೇ ಮುಗಿಸ್ಬಿಟ್ಟೆ ಸರ್ ಅಂತ. ಅವ್ರ ಒಟ್ಟ ಏನಕ್ಕೆ ಏನ್ ಪಾಸಿಬಲ್ ಏನು ಮಾಡಿಲ್ಲ ಸರ್, ಅದ್ರೂ ನಾವು ಬಾ ಇದ್ದೀನಿ ನಾ ಕೇಳಿದೆ ಸರ್, ಅವ್ರ ವಕೀಲಿಗೆಲ್ಲ ಹೇಳಿದು ಇದ್ ಮಾಡಿದೆ. ಮತ್ತೆ ಅವ್ರೇ ದುಡಿದ ಅವ್ರ ನಮ್ಮಪ್ಪ ದುಡಿದ ಸರ್ ಸರ್, ನಮ್ಗೆ ಏನು ಒಟ್ಟ ಇದೆಲ್ಲ ಸರ್ ಆಪರೇಷನ್ ಆಗಿದೆ ಸರ್ ಅವ್ರಿಗೆ ಹೇಳಿದೆ ಎಲ್ಲ ಮೆಡಿಸಿನ್ ಪೊಲೀಸರು ಬಂದ ಇಲ್ಲ ಸರ್ ಅವ್ರ ಜೊತೆನೆ ಮಾತಾಡತ್ತ ಏನ ಮಾತಾಡತ್ತ ಸರ್ ಅವ್ರ ಏನಂತ ಹೇಳಿಲ್ಲ ಸರ್ ಅವ್ರ ನಮ್ ಮನೆಗೂ ಬಂದಿಲ್ಲ ಸರ್ ಅವ್ರ ಹಂಗ ಬಂದ ಆಟೋ ಕರ್ಕೊಂಡು ಹಂಗ ಹೋಗ್ಬಿಟ್ರಿ ಸರ್ ಎಲ್ಲ ಆಟೋ ಇಟ್ಟ ಹೋಗ್ಬಿಟ್ರಿ ಸರ್ ಪ್ಯಾಸೆಂಜರ್ ಎಳಿಸಿ ಹೋಗ್ಬಿಟ್ರಿ ಸರ್ ಇಲ್ಲೇ ಸರ್ ಮನೆ ಕಡೆನ ಅವ್ರ ಮನಿಕ್ ಅದ ಏನ ತಗೊಂಡು ಹೋಗಕ್ ಬಂದಿದ್ದೀರಿ ಸರ್ ಆಟೋ ಪ್ಯಾಸೆಂಜರ್ ಇಳಿಸಿದಾರ ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೇಳೂ ಇಲ್ಲ. ಆಮೇಲೆ ರಾತ್ರಿ ಬಂದು ಹೇಳ್ದ ನಾನು ಬಡಿಸ್ತಾರ ಅವ್ರಿಗೂ ಮಾತಾಡಿದ್ದೀನಿ ರಾತ್ರಿ ಅವ್ರಿಗೆಲ್ಲ ವಕೀಲರಿಗೆ ಹೇಳಿ ಆಗಿಂದಾಗಲೇ ಇದನ್ನ ಮಾಡಿಸಿದ್ವಿ ಸರ್. ಇವ್ರದ್ದು ನಮಗೆ ಕರೆಕ್ಟ್ ಆಗಿ ಕರ್ಕೊಂಡು ಹೋದ್ಮೇಲೆ ರಾತ್ರಿ ತಿಳಿಸಿದ್ರು ಇವ್ರು ನನಗೆ, ನಾನು ಇದಿಲ್ಲ ಲಗ್ನ ಇದ್ರಲ್ಲಿದ್ದೆ, ರಾತ್ರಿ ತಿಳಿಸಿದಕ್ಕೆ ಆಗ್ಲಿಲ್ಲ ಅದು. ಮತ್ತೆ ಬೆಳಿಗ್ಗೆ ಎಂ ಪಿ ಒಬ್ಬನೇ ಅವನು ಎರಡು ಕೈ ಆಪರೇಷನ್ ಮೊದ್ಲೇನ್ ನೋಟಿಸ್ ಗಿಟಿಸ್ ಏನು ಕೊಟ್ಟಿಲ್ಲ, ನೋಟಿಸ್ ಮನೆಗೆ ಬಂದಿಲ್ಲ ಸರ್ ಅವರು ಯಾರು ಏನ್ ಹೇಳಿಲ್ಲ. ಅದೇ ಅವಾಗ ದಿವಸ ಬಂದ ಏನ ಕೇಳಿದ್ರ ನಮ್ಮ ಅವ್ ಹೇಳಿದ್ರು, ಅದೇ ಪೊಲೀಸ್ ಬಂದಿದ್ದಾರ. ಅದೇ ಅಲ್ಲಿ ಮಾಡ್ತೇವೆ ಕೊಟ್ಟಿದ್ದಲ್ಲ ಅದನ್ನ ತಿಳಿಸಿ ಮಾತಾಡಿಲ್ಲ. ನಮ್ ಖರ್ಚೆ ಬಹಳ ಇದೆ ಸರ್ ಇಲ್ಲ, ನಾವು ಇದೇ ಬರ ಇದ ಹಾಕೋದಾಗೈತಿ. ಅವ್ರ ಆಪರೇಷನ್ ಎರಡು ಕೈಗೂ ಆಪರೇಷನ್ ಆಗಿದ್ದಾರೆ, ಅದಕ್ಕೆ ಅಮೌಂಟ್ ಆಗುತ್ತೆ ಸರ್ ಎರಡು ಆಪರೇಷನ್ ಕೈಗೂ ಮತ್ತೆ ಎಲ್ಲ ಅಮೌಂಟ್ ಆಗಿದೆ. ಮಾಡಿ ಬೆಳೆಸೋ ತೋಡ್ರಿ ನೀವೇ ತೆಲುಗು ಅದೇ ತೋರಿಸ್ರಿ ರಾಮ ಮಂದಿರ ಇನ್ನೊಂದ್ ಎರಡು ದಿವಸ ನಾವು ಅದನ್ನ ಹಾಕಿ ಬೇಲ್ ಮಾಡ್ಸಕ್ಕೆ ಏನ್ ಬೇಕಂದ್ರೆ ನೋಡೋಣ ಏನ್ ಮಾಡ್ತೀನಿ. ನಾನು ವಕೀಲಿಗೆ ಮಾತಾಡೇನಿ, ಆಗಲೇ ಇಬ್ಬರು ಕೂತ ಮಾತು ವಕೀಲಿಗೆ ಮಾತಾಡೇನಿ, ಅವ್ರು ನಾಳೆ ಮಾಡಿಸ್ತಾರೆ ಏನ್ ಹಾಕ್ಬೇಕು. ಅಲ್ಲಿ ಚಲೋ ಇಟ್ರಲ್ಲ ಒಳಗೆ ಅವ್ರು ಮತ್ತೆ ಮಾಡಿದ್ರೆ ಏನಂದ್ರೆ ಸರ್ ಏನಂತ ನೋಡಿ. ಈಗಾಗಲೇ
ಶ್ರೀಕಾಂತ್ ಪೂಜಾರಿ ಅವ್ರ ಮನೆಗೆ ಬಂದು ನಮ್ಮೆಲ್ಲ ಪಕ್ಷದ ಪ್ರಮುಖರು ಎಲ್ಲರೂ ಕೂಡಿ ಬಂದು ನಾವು ಇವತ್ತು ಅವ್ರ ಮನೆಗೆ ಬಂದು ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ದುರ್ದೈವದ ಸಂಗತಿ ಅಂದರೆ ಪೊಲೀಸ್ ಇಲಾಖೆಯವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಇಂಟಿಮೇಷನ್ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಏನು ಕೂಡ ಅವ್ರಿಗೆ ಪ್ರಿಕಾಷನರಿ ಮೇಜ್ ಹೇಳಬೇಕಾಗಿತ್ತು ಯಾವ ವಿಷಯಗಳನ್ನು ಹೇಳಲಾರ್ದ್ರೆ. ಈಗ ಅವ್ರ ಮನೆಯವ್ರು ಹೇಳಿದಾಗೆ ಇಲ್ಲಿ ಹಳೆ ಹುಬ್ಳಿ ಹತ್ರ ಪ್ಯಾಸೆಂಜರ್ ಕರ್ಕೊಂಡು ಆಟೋವನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಕರ್ಕೊಂಬಂದು ಇಲ್ಲಿ ವಾಪಸ್ ಪ್ಯಾಸೆಂಜರ್ ಇಳಿಸಿ ಇಲ್ಲಿ ಮನೆ ಮುಂದೆ ಆಟೋ ಇಟ್ಟು ಬೇರೆ ಆಟೋದಲ್ಲಿ ಕರ್ಕೊಂಡೋದ್ರು ಅಂತ ಪೊಲೀಸ್ ಇಲಾಖೆಯವರು ಕೂಡ ಅರ್ಥ ಮಾಡ್ಕೋಬೇಕು. ಈ ರೀತಿ ಅವ್ರು ಏನು ಎಲ್ಲೋ ಮರ್ಡರ್ ಕೇಸ್ನಲ್ಲೋ ಇನ್ನೊಂದು ಅಪರಾಧ ಕೇಸಲ್ಲೋ ಆ ರೀತಿಯಾದಂಥ ಯಾವುದೇ ಒಂದು ಅವ್ರ ಮೇಲೆ ಯಾವುದೂ ಕೇಸಿಲ್ಲ. ಇದೊಂದು 91 ಆಗಿರ್ತಕ್ಕಂಥ ಅಯೋಧ್ಯೆ ರಾಮ ಮಂದಿರದ ಏನಾಗಿತ್ತು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಕೇಸ್ ಬಿಟ್ಟರೆ ಇನ್ನು ಯಾವುದೂ ಕೇಸು ಅಪರಾಧ ಕೇಸುಗಳು ಅವ್ರ ಮ್ಯಾಗೆ ಇಲ್ಲಂದರೂ ಕೂಡ ಈ ರೀತಿ ಇಮಿಡಿಯೇಟ್ ಬಂದು ಅವ್ರನ್ನ ಬಿಡಿಸಿ ಅವರ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಐತಿ, ಎರಡೂ ಕೈಗಳ ಆಪರೇಷನ್ ಆಗಿದ್ದಂಥ ಅವ್ರ ಮನೆಯವರು ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಸಮಸ್ಯೆ ಇದ್ದಂಥ ವ್ಯಕ್ತಿನ ತಕ್ಷಣ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಮತ್ತು ಅಷ್ಟೇ ಉಗ್ರವಾಗಿ ಕೂಡ ನಾವು ಇದನ್ನು ಖಂಡನೆ ಮಾಡ್ತೇವೆ. ನೀವೇನಾದರೂ 91 ಅಂದರೆ ಕಳೆದ 31 ವರ್ಷದ ಹಿಂದೆ ಆಗಿರ್ತಕ್ಕಂಥ ಕೇಸು, ಇವತ್ತೇನಾಯಿತು ಗೊತ್ತಿಲ್ಲ. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರಿಗಳ ಮೇಲೆ ಇವತ್ತಿನ ನೋಡಿದಾಗ ಅನ್ಸುತ್ತೆ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನಾಗಿದೆ. ಒಂದು ಕಡೆ ಇಡೀ ದೇಶ ಇವತ್ತು ರಾಮ ಮಂದಿರ ಶಿಲಾನ್ಯಾಸಕ ಇವತ್ತು ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ನೋಡ್ತಾ ಇದೆ, ಎಲ್ಲರ ಕನಸು ನನಸಾಗ್ತಕ್ಕಂಥ ಸಂದರ್ಭ ಬಂದಾಗ ಇವತ್ತಿಲ್ಲಿ ಈ ರೀತಿಯಾದಂಥ ಕುಜದ್ದತನ ಮಾಡುವ ಮೂಲಕ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಏನಂತೇವೆ ಅದನ್ನು ಪರಮೋಚ್ಚ ಅವಧಿಗೆ ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡು ಹೋಗ್ತಾ ಇದೆ. ಬಿಜೆಪಿ ಇವರು ಪರವಾಗಿರುತ್ತೆ ನೋಡಿ, ಇಡೀ ಸಮಾಜ ನಾಟ್ ಓನ್ಲಿ ಬಿಜೆಪಿ, ಇಡೀ ಹಿಂದೂ ಸಮಾಜ ನಾವೆಲ್ಲರೂ ಕೂಡ ಇವ್ರ ಜೊತೆ ನಿಲ್ತೇವೆ. ಅವ್ರಿಗೆ ಏನೇ ಸಮಸ್ಯೆಗಳು ತೊಂದರೆ ತಾಪತ್ರೆ ಬಂದರೆ ಅವನ್ನೆಲ್ಲ ನಿಭಾಯಿಸುವಂಥ ಕಾನೂನಿನ ಏನೇ ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ನಾವು ಜವಾಬ್ದಾರಿ ತೊಗೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದು ನಮ್ದು ಕೊಟ್ಟಿರ್ತಕ್ಕಂಥ ನಮ್ಮ ಇದು ಕೂಡ ನಾವು ಮಾಡಲೇಬೇಕಾಗಿರ್ತಕ್ಕಂಥ ಅಂದರೆ ಹಿಂದೂಗಳ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ನೋಡಿ ಇವತ್ತು ಹುಬ್ಬಳ್ಳಿ ನೋಡಿ, ಇವತ್ತು ಸರ್ಕಾರದಲ್ಲಿ ಯಾರು ಸರ್ಕಾರದ ಇವತ್ತು ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಇವತ್ತು ಒಂದು ದ್ವಂದ್ವ ನೀತಿ ಎಷ್ಟು ವಿಚಿತ್ರವಾಗಿದೆ ಅನ್ನೋಂಥದ್ದು ಕಾಣಿದೆ. ಇದೇ ಹುಬ್ಬಳ್ಳಿಯ ಘಟನೆಗಳನ್ನು ನಾವು ತೆಗೆದುಕೊಂಡ್ರೆ ಇವತ್ತು 31 ವರ್ಷದ ಹಿಂದಿನ ಕೇಸನ್ನು ತೆಗೆದು ಇಲ್ಲಿ ಪೂಜಾರಿಯವ್ರನ್ನ ಬಂಧನ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಅದೇ 3-4 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಗಲಭೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಸುಮಾರು 200 ಜನ ಬಂಧನ ಮಾಡಿಸಿದ್ರು, ಅವ್ರನ್ನ ಬಿಡಿಸೋ ಕೆಲಸ ಇವತ್ತು ಒಂದು ಕಡೆ ಕಾಂಗ್ರೆಸ್ ಮಾಡ್ತದೆ. ಒಂದು ಕಡೆ ಕಾಂಗ್ರೆಸ್ಸು ಗಲಭೆಕೋರರನ್ನು ಬಿಡಿಸೋ ಕೆಲಸ ಮಾಡ್ತದೆ. ಹುಬ್ಬಳ್ಳಿ ಗಲಭೆ ಆಗಿರ್ತಕ್ಕಂಥ ಗಲಭೆಕೋರರನ್ನ ಬಿಡಿಸೋ ಕೆಲಸ. ಉಪಮುಖ್ಯಮಂತ್ರಿಗಳ ಪತ್ರ ಬರೀತಾರೆ ಇವರೆಲ್ಲ ಅಮಾಯಕರಿದ್ದಾರೆ ಅಂತೇಳಿ. ಅಮಾಯಕರಂತೆ ಸೀಲ್ ಹಾಕಿದವ್ರು ಯಾರು? ಕೋರ್ಟ್ ನಿರ್ಧಾರ ಮಾಡ್ತಾ, ಕೋರ್ಟ್ ನಿರ್ಧಾರ ಮಾಡಿಲ್ಲ. ಇವರೇ ಅಮಾಯಕರಂತೇಳಿ ಹಣೆಪಟ್ಟಿ ಕಟ್ಟುವಂಥ ಕೆಲಸ ಮಾಡಿ ಅವ್ರು ಬಿಡುಗಡೆ ಮಾಡೋ ಕೆಲಸ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಕಡೆ 31 ವರ್ಷದ ಹಳೆಯ ಕೇಸನ್ನು ತೆಗೆದು ಆ ವ್ಯಕ್ತಿಯನ್ನು ನೀವು ಕರ್ಕೊಂಡೋಗಿ ಬಂಧನ ಮಾಡ್ತೀರಿ, ಅವ್ರ ಮ್ಯಾಗೆ ಇಲ್ಲ ಹಿಂದೆ ಕೇಸ್ ಆಗಿತ್ತು ಅಂತ, ಅದು ಅವ್ರೇನು ಅಪ್ಸ್ಕೊಂಡೋಗಿದ್ರಾ, ಊರು ಬಿಟ್ಟು ಓಡೋಗಿದ್ರಾ, ಅಥವಾ ಬೇರೆ ಯಾವುದಾದ್ರೂ ಕೃತ್ಯಗಳಲ್ಲಿ ಭಾಗಿಯಾಗಿದ್ರಾ, ಯಾವುದೂ ಇಲ್ಲದಂಥವನ್ನ ಸಡನ್ನಾಗಿ ಇವತ್ತು ಬಂಧಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಅಧಿಕಾರಿಗಳ ಮೇಲೆ ಪ್ರೆಷರ್ ಮಾಡಿ ಮಾಡಿಸಿದೆ ಅನ್ನತಕ್ಕಂಥ ಮೇಲ್ನೋಟ ಕಾಣ್ತಾ ಇದೆ. ಹೀಗಾಗಿ ಹಿಂದೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹುಬ್ಳಿ ಭಾಳ ವಿಶೇಷತೆಯನ್ನು ಪಡೆದೈತೆ ನಮ್ಮದು. ಮುಖ್ಯಮಂತ್ರಿಗಳು ಇಲ್ಲಿ ಮೌಲ್ಯಗಳ ಸಮಾವೇಶಕ್ಕೆ ಬಂದಾಗ 10,000 crore ರೂಪಾಯಿಗಳನ್ನು ನಾನು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ ಹುಬ್ಳಿಯಲ್ಲೇ ಹೇಳೋಗಿದ್ದಾರೆ. ಹೀಗಾಗಿ 3 ಘಟನೆಗಳು, ಒಂದು ಯಾರು ಇಲ್ಲಿ ಗಲಭೆಯನ್ನು ಮಾಡಿದ್ರು ಅವ್ರು ಬಿಡಿಸುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ, ಯಾರು ದೇಶಕ್ಕೆ ಕೆಲಸ ಮಾಡಿದ್ರು ಇವತ್ತಿನವರೆಗೂ ಕೂಡ ಏನು ಮಾಡಿಲ್ಲ ಇರತಕ್ಕಂಥ ವ್ಯಕ್ತಿಯನ್ನ ಬಂಧಿಸುವಂಥ ಕೆಲಸ ಮಾಡ್ತದೆ. ಇನ್ನೊಂದು ಕಡೆ 10,000 crore ರೂಪಾಯಿಗಳನ್ನು ನಾವು ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಇಷ್ಟೆಲ್ಲ ಹರಸಾಹಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡಬೇಕು, ಯಾಕೆ ಇವತ್ತಿನ ಮಟ್ಟ ಹಿಡಿಲಿಲ್ಲ, ಯಾಕೆ ಅವತ್ತು ಹಿಡಿದವ್ರನ್ನ ಬಿಡಿಸುವಂಥ ಕೆಲಸ ಮಾಡಿರಿ ಅನ್ನೋಂಥದಕ್ಕೆ ಕಾಂಗ್ರೆಸ್ಸಿನ ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.